ಹುಲಿವೇಷ ತಂಡದ ಕಲಾವಿದನ ಜಂಪಿಂಗ್ ಸ್ಟಂಟ್ ವೈರಲ್ ಆದ ವಿಡಿಯೋಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಮೆಚ್ಚುಗೆ. ನವರಾತ್ರಿಯಲ್ಲಿ ಹುಲಿವೇಷಗಳ ಕುಣಿತ ಸರ್ವೇ ಸಾಮಾನ್ಯ. ಹಿಂದೆ ಸಾಂಪ್ರದಾಯಿಕವಾಗಿ ಕುಣಿಯುತ್ತಿದ್ದ ಹುಲಿವೇಷ ತಂಡಗಳಲ್ಲಿ ಇಂದು ಹೊಸತನದ ನೃತ್ಯಗಳು ಸೇರಿಕೊಂಡಿವೆ. ಇದು ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಕಲೆಯ ಸೊಬಗು. ಪ್ರತಿಕೃತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಹೊಸತನದ ನಡುವೆ ಇಂದು ಜಿಮ್ನಾಸಿಯಂ ಕೂಡ ಬಳಕೆಯಾಗ್ತಾ ಇರುವುದು ವಿಶೇಷ. ಕೆಲವು ಹುಲಿವೇಷ ತಂಡಗಳಲ್ಲಿ ವಿವಿಧ ಬಗೆಯಲ್ಲಿ ಹಾರುವ ಹುಲಿಗಳಿಗೆ ಡಿಮ್ಯಾಂಡ್. ಹೀಗೆ ಎಲ್ಲಿಂದ್ರಲ್ಲಿ ಹಾರುವ ಈ ಹುಲಿವೇಷ ಕಲಾವಿದರು ಜನರನ್ನ ಹೆಚ್ಚು ಮನೋರಂಜಿಸ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಜಂಪಿಂಗ್ ಕಲಾವಿದರಿಗೆ ಬೇಡಿಕೆ ಹೆಚ್ಚಾಗಿದೆ. ಇದೇ ರೀತಿಯ ಜಂಪಿಂಗ್ ಕಲಾವಿದನೊಬ್ಬನ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡಿದೆ. ಹುಲಿವೇಷ ಕುಣಿತಕ್ಕೆ ಸಜ್ಜುಗೊಳಿಸಿದ್ದ ಸ್ಟೇಜ್ನಲ್ಲಿ ಈ ಕಲಾವಿದ ಹಲವು ಪಲ್ಟಿಗಳನ್ನು ಹೊಡೆಯುವ ಮೂಲಕ ಪ್ರೇಕ್ಷಕರ ಮನಗೆದ್ದಿದ್ದಾನೆ. ಹುಲಿವೇಷ ಹಾಕುವ ಮೊದಲು ಸಂಪ್ರದಾಯದ ಪ್ರಕಾರ ಊದು ಪೂಜೆ ನಡೆಯುತ್ತದೆ. ಈ ಪೂಜೆಯ ಬಳಿಕ ಹುಲಿವೇಷ ಹಾಕುವ ಕಲಾವಿದರು ಬಣ್ಣ ಹಾಕದೆ ಹುಲಿ ನರ್ತನ ಮಾಡುವ ಸಂಪ್ರದಾಯವಿದೆ. ಒಂದು ತಂಡದ ಎಲ್ಲಾ ಕಲಾವಿದರು ಈ ಊದು ಪೂಜೆಯ ಬಳಿಕ ಕುಣಿಯುವುದು ಕಡ್ಡಾಯವಾಗಿದೆ. ಹುಲಿ ವೇಷಧಾರಿಗಳ ಜೊತೆಗೆ ಹುಲಿವೇಷ ತಂಡಗಳನ್ನು ಮುನ್ನಡೆಸುವ ಜವಾಬ್ದಾರಿ ಹೊತ್ತವರೂ ಕುಣಿಯುತ್ತಾರೆ. ಊದು ಪೂಜೆಯ ಬಳಿಕ ಕಲಾವಿದರಿಗೆ ಹುಲಿಯ ಬಣ್ಣಗಳನ್ನು ಬಳಿಯಲು ಆರಂಭಿಸಲಾಗುತ್ತದೆ. ಹೀಗೆ ನಡೆದ ಊದು ಪೂಜೆಯ ಸಂದರ್ಭದಲ್ಲಿ ವೈರಲ್ ವಿಡಿಯೋದಲ್ಲಿರುವ ಕಲಾವಿದ ಜಂಪಿಂಗ್ ಮಾಡಿ ಕುಣಿಯುತ್ತಿರುವುದು ಸ್ಪಷ್ಟವಾಗಿದೆ. ಕಲಾವಿದನ ಈ ಸ್ಟಂಟ್ ಕಂಡು ನೆರೆದಿದ್ದ ಪ್ರೇಕ್ಷಕರೆಲ್ಲ ಸೀಟಿ ಹೊಡೆದು